morning, children. How are you? Are you fine? I am okay. Okay, welcome to my class. Okay, children. Today we learn ordinal numbers and positions. Andre, nanu ordinal number alli ondondu figure baridini. Ondondu number alli ondondu figure anna baridini. Adu yava number yava position alli ide. Nodi, see the board. This is an apple. Apple is which one place in ordinal numbers position? 6 number. Okay, here apple 6 number under 6th position nalli ide alva. Now ille one wise nanu apple mango barudini, one position nalli mango barudini. Second position is tree, third place is star, fourth place is go to ball, fifth place is cup, sixth place is apple, seventh place is moon, eighth place is grapes, ninth place is ice cream, tenth place is pineapple. ನಾನು ಒಂದೊಂದು ನಂಬರಲ್ಲಿ ಒಂದೊಂದು ಫಿಗರ್ ಅನ್ನ ಬರೆದಿದ್ದೀನಿ. ಅದು ಯಾವ ಪೊಸಿಷನ್ನಲ್ಲಿದೆ, ಯಾವ ಸ್ಥಾನದಲ್ಲಿದೆ, ಅದರ ನಂಬರ್ ಏನು, ಯಾವ ಸ್ಥಾನದಲ್ಲಿದೆ, ಅದು ಇರುವ ಸ್ಥಾನದ ನೇಮ್ ಏನು, ಅದರ ನಂಬರ್ ಯಾವುದು ಅನ್ನೋದನ್ನ ನೀವು ಇವಾಗ ಕಲ್ತ್ಕೋಬೇಕು. ನೋಡಿ, ನಾನು ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಸಹ ಇಲ್ಲಿ ಬರೆದಿದ್ದೀನಿ. ನನ್ನ ಮೇಲೆ ಏನು ಚಿತ್ರಗಳನ್ನು ಕೊಟ್ಟಿದ್ದೀನೋ ಅದರಲ್ಲಿ ಕೆಲವೊಂದು ಮಾತ್ರ ಬರೆದಿದ್ದೀನಿ, ಎಲ್ಲಾನೂ ಬರ್ದಿಲ್ಲ. ಯಾಕೆಂದ್ರೆ ನೀವು ಅದನ್ನ ಕಂಡುಹಿಡಿಬೇಕು, ನೀವು ಪಿಕ್ಔಟ್ ಮಾಡಬೇಕು ಯಾವ ಪೊಸಿಷನ್ನಲ್ಲಿ ಯಾವ ಚಿತ್ರ ಇದೆ ಅನ್ನೋದನ್ನ. ನೀವು ಅದನ್ನ ಕಂಡುಹಿಡಿದು ಅದಕ್ಕೆ ಲೈನ್ ಹಾಕಬೇಕು, ಹಾಗೆ ಆ ಪೊಸಿಷನ್ನ ಸಂಖ್ಯೆ ನಂಬರ್ ಅನ್ನು ಕೂಡ ಬರೀಬೇಕು. ನಾನಿಲ್ಲಿ ಸ್ಪೆಲ್ಲಿಂಗಲ್ಲಿ ಬರೆದಿದ್ದೀನಿ, ಸ್ಪೆಲ್ಲಿಂಗಲ್ಲಿ ನಾನು ಪೊಸಿಷನ್ನ ಸ್ಪೆಲ್ಲಿಂಗಲ್ಲಿ ಬರೆದಿದ್ದೀನಿ. ನೀವಿಲ್ಲಿ ನಂಬರಲ್ಲಿ ಬರೆದ್ಬಿಟ್ಟು ಅದನ್ನ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡೋಕೆ ನಿಮಗೆ ಬರುತ್ತೆ, ಇವಾಗ ತುಂಬಾನೇ ಕಲ್ತಿದ್ರೆ ಮ್ಯಾಚ್ ಮಾಡೋದು, ಮ್ಯಾಚ್ ದ ಫಾಲೋಯಿಂಗ್ನ. ಬಟ್ ಇದು ಆರ್ಡಿನಲ್ ವೈಸ್ ನಾನು ಯಾವ ರೀತಿ ನಂಬರ್ ಅನ್ನ ಯಾವ ಚಿತ್ರದಲ್ಲಿ ಯಾವ ನಂಬರ್ ಅನ್ನ ಬರೆದಿದ್ದೀನಿ ಅನ್ನೋದನ್ನ ನೀವು ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಮ್ಯಾಚ್ ಮಾಡಬೇಕು. ಹೇಗಪ್ಪ ಹೇಗಪ್ಪ ಮ್ಯಾಚ್ ಮಾಡೋದು? ನಾನಲ್ಲಿ ಆರ್ಡರ್ ವೈಸ್ ಕಲಿತಂತ ಫಿಗರ್ ಬರೆದಿದ್ದೀನಿ, ಬಟ್ ನಂಬರ್ನೂ ಹಾಕಿದ್ದೀನಿ. ಇಲ್ಲಿ ನಾನು ನಂಬರ್ ಹಾಕಿಲ್ಲ, ಫಿಗರ್ಸ್ ಬರೆದಿದ್ದೀನಿ, ಮತ್ತೆ ನಂಬರ್ ಅನ್ನ ಸ್ಪೆಲ್ಲಿಂಗ್ ಅಲ್ಲಿ ಬರೆದಿದ್ದೀನಿ ವರ್ಡ್ಸ್ ಅಲ್ಲಿ. ನೀವು ಅದನ್ನ ಮ್ಯಾಚ್ ನಂಬರ್ ಅನ್ನ ಸ್ಪೆಲ್ಲಿಂಗಿಗೆ ಮ್ಯಾಚ್ ಮಾಡಿಬಿಟ್ಟು ವರ್ಡ್ಸ್ಗೆ ಮ್ಯಾಚ್ ಮಾಡಿಬಿಟ್ಟು ಅದರ ನಂಬರ್ ಅನ್ನು ನೀವು ಇಲ್ಲಿ ಬರೀಬೇಕು. ಓಕೆ, ಬರೋಣ. ಗೆಟ್ ರೆಡಿ, ಸ್ಟಾರ್ಟ್ ನೌ. ದಿಸ್ ಇಸ್ ಎ ಗ್ರೇಪ್ಸ್. ಗ್ರೇಪ್ಸ್ ಯಾವ ಪೊಸಿಷನ್ ಅಲ್ಲಿ ಇದೆ ಇಲ್ಲಿ ನೋಡಿ, ನಾನು ಗ್ರೇಪ್ಸ್ ಅನ್ನ ಯಾವ ಪೊಸಿಷನ್ ಅಲ್ಲಿ ಬರೆದಿದ್ದೀನಿ, ಯಾವ ನಂಬರ್ ಅಲ್ಲಿ ಬರೆದಿದ್ದೀನಿ ಅದನ್ನ ನೋಡೋಣ ಬನ್ನಿ. ನೋಡಿ, 1 2 3 4 5 6 7 8 ನೋಡಿ, ಇಲ್ಲಿ ಗ್ರೇಪ್ಸ್ ಅನ್ನ ನಾನು 8 ಪೊಸಿಷನ್ ಅಲ್ಲಿದೆ, ನಂಬರ್ 8 ಅನ್ನೋ ಜಾಗದಲ್ಲಿ ನಾನು ಗ್ರೇಪ್ಸ್ ಅನ್ನ ಬರೆದಿದ್ದೀನಿ. ನೀವು ಇಲ್ಲಿ ಗ್ರೇಪ್ಸ್ ನಂಬರ್ ಎಲ್ಲಿದೆ ಅಂತ ಹುಡುಕ್ಬೇಕು. ನಾನು ಇಲ್ಲಿ ವರ್ಡ್ಸ್ ಅಲ್ಲಿ ವಿತ್ ಸ್ಪೆಲ್ಲಿಂಗ್ ಸಮೇತ ಇಲ್ಲಿ ನಾನು ಬರೆದಿದ್ದೀನಿ. ಇಲ್ಲಿ 8 ನಂಬರ್ 8 ಸ್ಪೆಲ್ಲಿಂಗ್ ಎಲ್ಲಿದೆ ನಿಮ್ಗೆ ಅಲ್ಲಿ ಒಂದು 1 to 40 ಅಂತ ಕಲ್ಸಿದ್ದೀನಿ ಅಲ್ವಾ, ವರ್ಡ್ಸ್ ಅನ್ನ ಕಲ್ಸಿದ್ದೀನಿ. ಅದೇ ರೀತಿ ನೀವಿಲ್ಲಿ ನಾನು ಬರೆದಿರೋದನ್ನ ನೋಡಬೇಕು. ಇಲ್ಲಿ 8 ಪೊಸಿಷನ್ ಅಲ್ಲಿ ಗ್ರೇಪ್ಸ್ ಇದೆ, ಇಲ್ಲಿ 8 ಅಂತ ಎಲ್ಲಿ ನಾವು ಬರೆದಿದ್ದೀವಿ ಅಂತ ನೋಡ್ಬಿಟ್ಟು ಅಲ್ಲಿಗೆ ಮ್ಯಾಚ್ ಮಾಡಿಬಿಟ್ಟು ಆ ನಂಬರ್ನ ಹಾಕೋಣ. ಓಕೆ, ಸ್ಟಾರ್ಟ್. ನೋಡಿ, ಇಲ್ಲಿದೆ 8, ಇ ಐ ಜಿ ಹೆಚ್ ಟಿ, ಇ ಐ ಜಿ ಹೆಚ್ ಟಿ ಹೆಚ್ ಅಂದ್ರೆ 8 ಅಂತ ಬರೆದಿದ್ದೀನಿ. ಓಕೆ, ಇಲ್ಲಿ 8 ಪೊಸಿಷನ್ ಅಲ್ಲಿ ಇರೋದ್ರಿಂದ ಇಲ್ಲಿ 8 ಅಂತ ಇಲ್ಲಿದೆ. ನಾನೀಗ ಗ್ರೇಪ್ಸ್ ಇಂದ 8 ನಂಬರ್ಗೆ ಒಂದು ಲೈನ್ ಹಾಕ್ಬಿಡ್ತೀನಿ. ನಾನೀಗ 8 ಅಂತ ಬರೀತೀನಿ. ಓಕೆ ಚಿಲ್ಡ್ರನ್ಸ್, ಗೊತ್ತಾಯ್ತಲ್ಲ? ಇವಾಗ ನಾನಿಲ್ಲಿ ಇದು ಯಾವ ಪೊಸಿಷನಲ್ಲಿದೆ, 8 ಪೊಸಿಷನಲ್ಲಿದೆ. ಇಲ್ಲಿ ನಾನು 8 ಅನ್ನ ವರ್ಡ್ಸಲ್ಲಿ ಬರೆದಿದ್ದೀನಿ. ಇದನ್ನು ನೀವು ನೋಡ್ಬಿಟ್ಟು ಲೈನ್ ಹಾಕ್ಬಿಟ್ಟು ಇಲ್ಲಿ 8 ಅಂತ ಬರೀಬೇಕು. ಹಾಗೆ ನೆಕ್ಸ್ಟ್ ಏನಿದೆ, ಇಲ್ಲಿ ಸಿ ಯು ಪಿ ಕಪ್ ಇದೆ ಅಲ್ವಾ, ಇಲ್ಲಿ ಕಪ್ಪನ್ನು ನಾನು ಇಲ್ಲಿ ಯಾವ ಪೊಸಿಷನಲ್ಲಿ ಬರೆದಿದ್ದೀನಿ ಅದನ್ನು ನೋಡ್ಕೋಬೇಕು. ನೋಡಿ, 1 2 3 4 5 ಇಲ್ಲಿ 5ನೇ ಪ್ಲೇಸಲ್ಲಿ ಕಪ್ ಇದೆ ಅಲ್ವಾ. ಕಪ್ ಯಾವ ಪ್ಲೇಸಲ್ಲಿದೆ,
ಐದನೇ ಪ್ಲಸ್ ಅಲ್ಲಿ ಇದೆ ಹಾಗಾಗಿ ಇಲ್ಲಿ ಫಿಫ್ತ್ ಅಂತ ಎಲ್ಲಿ ಬರ್ದಿದೆ ಫೈವ್ ಅಂತ ಬರ್ದಿಲ್ಲ ಬಟ್ ಫಿಫ್ತ್ ಅಂತ ಬರ್ದಿದ್ದೀನಿ ಐದನೇ ಸ್ಥಾನದಲ್ಲಿ ಕಪ್ ಇರೋದ್ರಿಂದ ಈ ಕಪ್ಪಿಂದ ಫಿಫ್ತ್ ಗೆ ಒಂದು ಲೈನ್ ಹಾಕೋಣ ಹಾಗೆ ಇಲ್ಲಿ ಫಿಫ್ತ್ ಅಂತ ಬರೆಯೋಣ ಓಕೆ ಚಿಲ್ಡ್ರನ್ಸ್ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಯಾವ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅದನ್ನ ನಾವು ಯಾವ ವರ್ಸಿಗೆ ಮ್ಯಾಚ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಥರ್ಡ್ ಪ್ಲೇಸ್ ಇಲ್ಲಿ ಇಲ್ಲಿ ನಾನು ಒಂದು ಟ್ರೈ ಹಾಕಿಲ್ಲ ಇಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಬಾಲ್ ಇದೆ ಅಲ್ವಾ ಇಲ್ಲಿ ಬಾಲ್ ಇಲ್ಲಿದೆ ಇಲ್ಲಿ ಬಾಲ್ ಯಾವ ಪ್ಲೇಸ್ ಅಲ್ಲಿ ಇದೆ ಇಲ್ಲಿ ಬಾಲ್ 1 2 3 4th ಪ್ಲೇಸ್ ಅಲ್ಲಿ ಇದೆ 4th ಪೊಸಿಷನ್ ಅಲ್ಲಿ ಬಾಲ್ ಇದೆ ಅಲ್ವಾ ಹಾಗಾಗಿ ನಾನು ಇಲ್ಲಿ 4th ಎಲ್ಲಿ ಬರ್ತೀನಿ ನಾನು 4th ಅನ್ನ ಇಲ್ಲಿ ಬರ್ತೀನಿ ಹೀಗೆ 4th ಗೆ ಮ್ಯಾಚ್ ಮಾಡ್ಬಿಟ್ಟು ಇಲ್ಲಿ 4th ಅಂತ ನೀವು ಬರಿಬೇಕು ಓಕೆ ಇಲ್ಲಿ 4th ಅಂತ ಬರ್ಬಿಟ್ಟು 4th ಅಂತ ಇರೋದಕ್ಕೆ ನೀವು 4th ಅಂತ ಬರ್ಬಿಟ್ಟು ಅದಕ್ಕೆ ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದೆ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನಾನು ಇವಾಗ ಇದನ್ನ ಕಂಡುಹಿಡಿದಿರೋದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಅನಾನಸ್ ಬರ್ತೀನಿ ಅಲ್ವಾ ಅನಾನಸ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಇಲ್ಲಿ ಅನಾನಸ್ ಬರ್ದಿದ್ದೀನಿ ಇಲ್ಲಿ ವರ್ಡ್ಸ್ ಬರ್ದಿದ್ದೀನಿ ಅನಾನಸ್ ಯಾವ ಪೊಸಿಷನ್ ಅಲ್ಲಿ ಇದೆ 1 2 3 4 5 6 7 8 9 10th ಪೊಸಿಷನ್ ಅಲ್ಲಿದೆ ಅನಾನಸ್ ಯಾವ ಪೊಸಿಷನ್ ಅಲ್ಲಿದೆ 10th ಬಟ್ ಇಲ್ಲಿ ಎಲ್ಲಿದೆ 10th ನೋಡಿ ಇಲ್ಲಿ 10th ಇದೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಬಿಟ್ಟು ಮ್ಯಾಚ್ ಮಾಡಿಬಿಟ್ಟು ಇಲ್ಲಿ 10th ಅಂತ ಬರೀಬೇಕು ಓಕೆ ಚಿಲ್ಡ್ರನ್ಸ್ ಗೊತ್ತಾಯ್ತಲ್ಲ ನೋಡಿ ಈಗ ನೆಕ್ಸ್ಟ್ ಇಲ್ಲಿ ಮೂನ್ ಇದೆ ಮೂನ್ ಯಾವ ಪೊಸಿಷನ್ ಅಲ್ಲಿದೆ ಮೂನ್ ಯಾವ ಪೊಸಿಷನ್ ಅಲ್ಲಿದೆ ನೋಡೋಣ ಬನ್ನಿ 1 2 3 4 5 6 7 ಪೊಸಿಷನ್ ಅಲ್ಲಿದೆ ಮೂನ್ ಸವೆನ್ ಅಂದ್ರೆ ಏಳರ ಸ್ಥಾನದಲ್ಲಿದೆ ಏಳರ ಜಾಗದಲ್ಲಿ ಮೂನ್ ಇದೆ ಇಲ್ಲಿ ಸೆವೆಂತ್ ಇದೆ ಹುಡ್ಕೋಣ ಇಲ್ಲಿ ಸೆವೆಂತ್ ಇದೆ ಅಲ್ವಾ ಇಲ್ಲಿ ಸೆವೆಂತ್ ಇದೆ ನಾನು ಮೂನ್ ಇಂದ ಈ ಸೆವೆನ್ ಗೆ ಒಂದು ಲೈನ್ ಹಾಕ್ತೀನಿ ಇಲ್ಲಿ ಸೆವೆಂತ್ ಅಂತ ಬರೀತೀನಿ ಓಕೆ ಚಿಲ್ಡ್ರನ್ಸ್ ಗೊತ್ತಾಯ್ತಲ್ಲ ನೋಡಿ ಇದೇ ರೀತಿ ಇಲ್ಲಿ ಕೂಡ ಟ್ರೀ ಇದೆ ಇಲ್ಲಿ ಟ್ರೀ ಇದೆ ಇಲ್ಲಿ ಟ್ರೀ ಯಾವ ಸ್ಥಾನದಲ್ಲಿದೆ ಯಾವ ಪೊಸಿಷನ್ ಅಲ್ಲಿದೆ ನೋಡೋಣ ನೋಡಿ 1 2 ಎರಡನೇ ಸ್ಥಾನದಲ್ಲಿ ಟ್ರೀ ಇದೆ ಅಲ್ವಾ ನೋಡಿ ಎರಡನೇ ಸ್ಥಾನದಲ್ಲಿ ಟ್ರೀ ಇರೋದ್ರಿಂದ ನಿಮಗೆ ಸೆಕೆಂಡ್ ಏನಿದೆ ಅಂತ ಇಲ್ಲಿ ಹುಡುಕ್ಬೇಕು ಇಲ್ಲಿ ಸೆಕೆಂಡ್ ಏನಿದೆ ಅಂತ ನೋಡ್ಬಿಟ್ಟು ಅಲ್ಲಿಂದ ನೋಡಿ ಹಿಂಗೆ ಟ್ರೀ ಇಲ್ಲಿದೆ ಅಲ್ವಾ ಹೀಗೆ ಅಂತೂ ನಾನು ಲೈನ್ ಹಾಕಿದೆ ಈ ರೀತಿ ಒಂದು ಲೈನ್ ಹಾಕ್ಬಿಟ್ಟು ಇಲ್ಲಿ ಸೆಕೆಂಡ್ ಅಂತ ಬರೀತೀನಿ ಓಕೆ ಚಿಲ್ಡ್ರನ್ಸ್ ಲಾಸ್ಟ್ ಒನ್ ಈಸ್ ಆ್ಯಪಲ್ ಲಾಸ್ಟ್ ಒನ್ ಈಸ್ ಆ್ಯಪಲ್ ಆ್ಯಪಲ್ ಇಲ್ಲಿ ಆ್ಯಪಲ್ ಯಾವ ಪೊಸಿಷನ್ ಅಲ್ಲಿದೆ ಮೇಲೆ ನೋಡಿ 1 2 3 4 5 6 6th ಪೊಸಿಷನ್ ಅಲ್ಲಿ ಆ್ಯಪಲ್ ಇದೆ ನೋಡಿ ನಾನು ಮೇಲೆ ನಂಬರ್ಸ್ ಆ್ಯಂಡ್ ಫಿಗರ್ಸ್ ಕೊಟ್ಟಿದ್ದೀನಿ ಇಲ್ಲಿ ಫಿಗರ್ಸ್ ಆ್ಯಂಡ್ ವರ್ಡ್ಸ್ ಕೊಟ್ಟಿದ್ದೀನಿ ನೀವು ನಂಬರ್ನ ಹಾಕೋದು ಮ್ಯಾಚ್ ಮಾಡೋದು ಯಾವ ಸ್ಥಾನದಲ್ಲಿದೆ ಯಾವ ಪೊಸಿಷನ್ನಲ್ಲಿದೆ ಅದನ್ನು ನೋಡಿ ಆ್ಯಪಲ್ ಅಲ್ಲಿ 1 2 3 4 5 6th ಪೊಸಿಷನ್ನಲ್ಲಿರೋದ್ರಿಂದ ಇಲ್ಲಿ 6th ಏನಿದೆ ಇಲ್ಲಿದೆ ಹೀಗೆ ನೀವು ಆ್ಯಪಲಿಂದ 6th ಒಂದು ಲೈನ್ ಹಾಕಿ ಹಾಗೆ ಇಲ್ಲಿ 6th ಅಂತ ಬರೆಯೋಣ ಓಕೆ ಚಿಲ್ಡ್ರನ್ಸ್ ಇಲ್ಲಿ 6th ಅಂತ ಬರ್ದೆ ಈ ರೀತಿ ಯಾವುದೇ ಒಂದು ವಸ್ತುವನ್ನು ನಾನು ಕೊಟ್ಟರು ಕೂಡ ನೀವು ಅದು ಯಾವ ಪೊಸಿಷನ್ನಲ್ಲಿದೆ ಯಾವ ಜಾಗದಲ್ಲಿದೆ ಅದರ ಸ್ಥಾನ ಎಲ್ಲಿ ಅನ್ನೋದನ್ನು ಮ್ಯಾಚ್ ಮಾಡೋದಾಗಲಿ ಕಂಡುಹಿಡಿಯೋದಾಗಲಿ ಈ ರೀತಿ ನೀವು ಬರೀಬೇಕು ನೀವೆಲ್ಲ ಜಾಣ ಮಕ್ಕಳಲ್ಲ ಡೈಲಿ ಯಾಕೆ ಹೋಮ್ವರ್ಕ್ ಮಾಡ್ತಾ ಇಲ್ಲ ಎಲ್ಲರೂ ಪುಟ ಡೈಲಿ ಹೋಮ್ವರ್ಕ್ ಮಾಡಿ ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿ ನಿಮಗೆ ಯಾವಾಗ ನೆಕ್ಸ್ಟ್ ಏನು ಬರೀಬೇಕು ಅನ್ನೋದು ಗೊತ್ತಾಗುತ್ತೆ ನೀವು ಮರೆಯೋಕ್ಕಾಗಲ್ಲ ನೋಡಿ ಇದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ನಾನು ಬುಕ್ಕು ಬಂದು ತೊಗೊಂಡೋಗಿ ಅಂತ ಹೇಳಿದ್ವಿ ಬಟ್ ನೀವು ಸುಮಾರು ಜನ ಬಂದಿಲ್ಲ ನಾನು ಆ ಬುಕ್ಕಿನ ಒಂದೆರಡು ಪೇಜ್ಗಳನ್ನು ಸೆಂಡ್ ಮಾಡ್ತೀನಿ ಅದನ್ನು ನೋಡಿಬಿಟ್ಟು ನೀವು ಈ ರೀತಿ ಹೋಮ್ವರ್ಕನ್ನು ಮಾಡಿ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್